ನಮ್ಮದು ಈ ಸೋಗೆ ಮನೆಗೆ ಬಂದ್ರೆ ಉಂಟಲ್ಲ, ಇಲ್ಲೆಲ್ಲ ಹಳೆಯ ವಸ್ತುಗಳೇ ಕಾಣುದು. ಇಲ್ಲಿ ಬಟ್ಟಿ ಗರ್ಗಸ್ ಮತ್ತೆ ಅಂತ ಬುಟ್ಟಿ ಅಂತದೆಲ್ಲ ಇರುದು. ಹಾಗೆ ಇಲ್ಲಿ ನಂಗೆ ಕುತ್ಕೊಳ್ಳಿಕ್ಕೆ ಭಾರಿ ಖುಷಿ ಆಗುದು. ಮಾತ್ರ ಇಲ್ಲಿ ಒಂದು ಗಾಳಿ ಎಲ್ಲ ಬರುವ ಖುಷಿ ಆಗ್ತದೆ. ಇಲ್ಲಿ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಅಂತ ಭಯಂಕರ ಮಳೆ ಗೊತ್ತುಂಟು, ಆ ಫುಲ್ ಗಾಳಿ ಮಳೆ. ನಿನ್ನೆ ಫುಲ್ ಡೇ ಮಳೆನೆ ಅಲ್ಲ, ಹಾಗೆ ನಿನ್ನೆ ರಾತ್ರಿ ನೋಡ್ಬೇಕಿತ್ತು ಇಂಥ ಗಾಳಿ, ಜೋರು ಗಾಳಿ ಮಳೆ. ತುಂಬ ದಿನದ ನಂತರ ಒಂದು ಎರಡು ಮೂರು ದಿನ ಕಂಟಿನ್ಯೂ ಮಳೆ ಬರ್ತಾ ಉಂಟು. ಈಗ ಸ್ವಲ್ಪ ಮಳೆ ಬಿಟ್ಟಿದೆ. ಇಲ್ಲಿ ಎಂತದ ಚೇಂಜಸ್ ನಿಮಗೆ ಕಾಣ್ತಾ ಉಂಟಾ? ಯಾರಿಗಾದ್ರೂ ರಪ್ಪ ಯೋಚನೆ ಮಾಡಿ ಎಂತ ಚೇಂಜಸ್ ಅಂತ ಹೇಳಿ. ನೋಡಿದವರಿಗೆ ಎಂತಾದ್ರೂ ಕಾಣ್ತಾ ಉಂಟಾ? ಬಿಲ್ಲೆಲ್ಲಿಗೆ ಕಾಲ್ನಡಿಗೆ ಎಂತಾದ್ರೂ ಗೊತ್ತಾಯ್ತಾ? ಗೊತ್ತಾಗ್ತಾ ಉಂಟಾ? ನೋಡಿ ಈಗಾದ್ರೂ ಗೊತ್ತಾಯ್ತಾ? ಇದುವೆ ಎಂತ ಹೇಳಿ ಎಂತವರಿಗೆ ಗೊತ್ತೇ ಆಗ್ಲಿಲ್ಲ ಎಂತಂತಲ್ಲ. ಆ ಗಂಧಸಲ ಎಲೆ ಉಂಟಲ್ಲ ಅಲ್ಲೆಲ್ಲ ಇತ್ತು, ಎಲ್ಲ ತೆಗ್ದೇವೆ. ಹಾವು ನಿಂತಿತ್ತು ಮೊನ್ನೆ. ಮತ್ತೆಂತ ಗೊತ್ತುಂಟ, ಎಲ್ಲಿ ನಾವು ನೆಟ್ಟರು ಬಸಳೆ ಇಲ್ಲಿ ಮಾತ್ರ ಆಗೋದು. ಅಲ್ಲಿ ಮೊನ್ನೆ ನಿಮಗೆ ತೋರಿಸಿದ್ದೇವೆ, ಅಲ್ಲಿ ಬದುಕುದೇ ಇಲ್ಲ, ಅದರ ಜಾಗವೇ ಇದು ಸತ್ತೋಗಿದೆ. ಹಾಗೆ ಬಸಳೆ ಬಸಳೆ ನೆಡುದು, ಅದನ್ನು ಬೇಸಿಗೆ ಕಾಲಕ್ಕೆ ರೆಡಿ ಆಗ್ಬೇಕಲ್ಲ ಬಸಳೆ ಎಲ್ಲ. ಈಗ ನೋಡುದು ಆಯ್ತಾ, ನಾನು ಮೆಣಸಾಳದು ಗೊತ್ತೇ ಇಲ್ಲ. ನೋಡಿ ಒಂದುಂಟು, ಒಂದು ಮೆಣಸು ಒಂದುಂಟು, ಒಂದು ಗಿಡದಲ್ಲಿ. ಇದು ಬೇಡಗಿಯ? ಹಾ ಬೇಡಗಿ, ನಾವು ಪದಾರ್ಥಕ್ಕೆ ಅದೇ ಕೆಂಪು ಮೆಣಸು. ಅದು ಅಲ್ಲಿ ಬೀಜ ಆಗಿ ಆದದ್ದು, ಬೀಜ ನಾವು ಬಿಸಾಡ್ತೇವಲ್ಲ ಪದಾರ್ಥ ಮಾಡುವಾಗ. ನೋಡಿ ಅದನ್ನೇ ನೋಡಿ, ಇಲ್ಲಿ ನಿಮಗೆ ಸ್ಪೆಷಲ್ ಹೂ ಕಾಣ್ತಾ ಉಂಟಾ? ಎಲ್ಲ ನಾನು ಕಾಣ್ತಾ ಉಂಟಾ ಅಂತಲೇ ಕೇಳ್ತಿದ್ದೇನೆ. ಯಾರಿಗಾದ್ರೂ ಸ್ಪೆಷಲ್ ಹೂ ಸ್ವಲ್ಪ ರಪ್ಪರ್ ಯೋಚನೆ ಮಾಡಿ ಅಂತೆ. ನೋಡಿ ಇದುವೆ, ಇದು ಎಂತ ಗೊತ್ತುಂಟಾ? ಗೊತ್ತಿಲ್ಲ, ಅದು ನೋಡಿ ಹಲಸು ಮೇಳದಲ್ಲಿ ತಂದದ್ದು, ಅದು ಹೂ ಬಿಟ್ಟಿದೆ. ನೋಡಿ ಈ ರೀತಿ ಚಟ್ಟಿಯಲ್ಲಿ ಎಷ್ಟು ಚಂದ. ನಾವು ಹಲಸು ಮೇಳದಿಂದ ತಂದದ್ದು ಅವರಲ್ಲಿ. ಅವತ್ತು ನೀವು ವಿಡಿಯೋ ನೋಡಿದ್ರೆ ನೆನಪಿರ್ಬೋದು, ಈರುಳ್ಳಿ ಆಗಿತ್ತು. ಅವರಲ್ಲಿ ಕೇಳಿದ್ದ ಆಗ್ತದಲ್ಲ ಅಂತ, ಅವರು ಹೇಳಿದ್ರು ಆಗ್ತದೆ ನೀನ್ ನೆಟ್ಟು ನೋಡಿ ಅಂತ ಹೇಳಿದ್ದಾರೆ. ಹಾಗೆ ನೋಡಿ, ಅವರಿನ್ನು ನೆಕ್ಸ್ಟ್ ವರ್ಷ ಹಲಸು ಮೇಳದಲ್ಲಿ ಬಂದ್ರೆ ವಾಪಸ್ ತಗೊಳ್ಳಿಕ್ಕುಂಟು. ಬೇರೆ ಬೇರೆ ಇಲ್ಲಿ ಉಂಟು, ಬೇರೆ ಬೇರೆ ಕಲರ್ ಇದು. ಇದು ಈಗ ರೆಡ್ ಕಲರ್ ಆಗಿದೆ ನೋಡಿ, ಇಲ್ಲಿ ರೀತಿ ಎಷ್ಟು ಚಂದ ಉಂಟಲ್ಲ. ಈ ರೀತಿ ಬೇರೆ ಬೇರೆ ಕಲರ್ ಆಗ್ಬೇಕು, ಇದು ಮತ್ತೆ ಹೇಗೆ ಎಂತ ಅಂತ ಗೊತ್ತಿಲ್ಲ. ದೊಡ್ಡ ಹೂ ಆಗ್ತದೆ ಅಂತೆ ಅವ್ರು ಹೇಳಿದ್ದಾರೆ. ಹಾಗೆ ಈಗ ನೋಡ್ಬೇಕು, ಇದು ರೆಡ್ ಆಗಿದೆ, ಇನ್ನು ಬೇರೆ ಯಾವ ಕಲರ್ ಆಗ್ತದೆ ನೋಡ್ಬೇಕು. ಬೇರೆ ಕಲರ್ ಒಟ್ಟಿಗೆ ಅಲ್ಲ, ವೈಟ್ ಅಲ್ಲಿ ಇದ್ದದ್ದು ವೈಟ್ ರೆಡ್ ಎಲ್ಲ ಇಟ್ಟಿದ್ರು, ನಮ್ಗೆ ಯಾವ್ದು ಸಿಕ್ಕಿದೆ ಗೊತ್ತಿಲ್ಲ. ಒಂದು ರೆಡ್ ಮತ್ತೆ ಇನ್ನು ನೋಡ್ಬೇಕು ಯಾವ್ದೆಲ್ಲ ಉಂಟು ಅಂತ. ನೋಡಿ ಅಲ್ಲಿ ಕಾಣ್ತಾ ಉಂಟಲ್ಲ, ನಾನು ಉಂಟಲ್ಲ ಆಗುದಿಲ್ಲ ಅಂತಲೇ ಅನ್ಕೊಂಡದ್ದು. ಆಗ ಯಾಕೆಂದ್ರೆ ಹಲಸು ಮೇಳದಲ್ಲಿ ನಾನು ತಕೊಳ್ಳುವಾಗ ಒಬ್ರು ಅಜ್ಜಿ ಇದ್ರು, ಅವ್ರು ಹೇಳಿದ್ರು ಅದು ಆಗುದಿಲ್ಲ ಅಂತೇಳಿ. ನಾನು ಅವತ್ತು ತಕೊಂಡಿದ್ದೇನೆ ಅಂತೇಳಿ, ಆದ್ರೆ ತಕೊಂಡೇ ಆಗಿದೆಲ್ಲ ತಕೊಂಡೆವು. ಈಗ ನೋಡಿ ಎಷ್ಟು ಚಂದ ಆಗಿದೆ, ಆಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಇರ್ಲಿಲ್ಲ. ಆಗಿದೆ, ಇನ್ನು ನೋಡ್ಬೇಕು ಯಾವೆಲ್ಲ ಕಲರ್ ಆಗ್ತದೆ ಅಂತೇಳಿ. ಚಂದ ಉಂಟು ಅದು ತುಂಬಾ, ಆದ್ರೆ ಭಾರಿ ಚಂದ ಕಾಣ್ಬೋದು. ಫುಲ್ ಅದು ಜಾಸ್ತಿ ಆಗ್ತದೆ ಅಂತ ಅಂದ್ರೆ ಗೊತ್ತಿಲ್ಲ, ನೋಡುವ. ಆದ್ರೆ ನಿಮ್ಗೆ ಹೇಳಿ ನಿಮ್ಗೆ ತೋರಿಸ್ತೇವೆ. ಹುಷಾರಿದ್ಯಲ್ಲ, ಹುಷಾರಿದ್ಯಲ್ಲ, ನಮ್ಮನೆಯವರೆಲ್ಲ ಹುಷಾರಿದ್ದಾರ ನೋಡಿ. ಇವತ್ತು ತುಂಬಾ ದಿನದ ಆದ ನಂತರ ಇದು ಬ್ಲಾಗ್ ಮಾಡ್ತಿರೋದು. ಮೊನ್ನೆ ನಾವು ತೋರಿಸಿದ್ದೇವಲ್ಲ ಇದು ಎಂತ ಹೂ, ಅದು ಇವತ್ತು ಎಷ್ಟು ಚಂದ ಅರಳಿದೆ ಗೊತ್ತುಂಟಾ? ಎಷ್ಟು ಚಂದ ಅರಳಿದಲ್ಲ, ಚಂದ ಅರಳಿದೆ ಇವತ್ತು. ಮೊನ್ನೆ ಒಂದೇ ಇತ್ತ, ಒಂದು ಇಷ್ಟು ದೊಡ್ಡ ಅರಳಿ ಇರ್ಲಿಲ್ಲ, ಸ್ವಲ್ಪ ಚಿಕ್ಕದಿತ್ತು. ಹೌದೌದು, ನೋಡುವ. ಮೊನ್ನೆ ಬ್ಲಾಗ್ ಮಾಡಿದ್ದೇವಲ್ಲ ನಾವು, ಆಗ ಸಡನ್ ಆಗಿ ಕಾಲ್ ಬಂತು. ಹಾಗೆ ಅಜ್ಜ ಇದಾರಲ್ಲ, ನಮ್ಮ ಅಜ್ಜ ಅವರು ತೀರಿ ಹೋದ್ರು. ನಿಮ್ಗೆ ಗೊತ್ತಿರ್ಬೋದು ಮೊದ್ಲಿನ ಅಂದ್ರೆ ನಮ್ಮದು ಮೊದ್ಲಿನಿಂದಲೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರ್ಬೋದು ಅವರು ಯಾರು ಅಂತ ಹೇಳಿ. ಹಾಗೆ ಅವರಿಗೆ ಕೆಲವರಿಗೆ ಪರಿಚಯ ಇರ್ಬೋದು. ಅವರು ತೀರಿ ಹೋದ್ರು, ಸಡನ್ ಆಗಿ ತೀರಿ ಹೋದಂತ ಅವ್ರು ಎಂತ ಆಗಿ ಅಂದ್ರೆ ಹುಷಾರಿದ್ರು, ಬೆಳಿಗ್ಗೆ ಸಡನ್ ಆಗಿ ತೀರಿ ಹೋದ್ರು. ಹಾಗೆ ನಮ್ಗೆ ಅಲ್ಲೆಲ್ಲ ಹೋಗಿ ಎಲ್ಲ ಬರುವಾಗ ತುಂಬಾ ಮತ್ತೆ ಬ್ಲಾಗ್ ಇವತ್ತೇ ಮಾಡ್ತಿರೋದು. ಹಾಗೆ ಹಾಗೆಲ್ಲ ವಿಷಯ ಇದು ಎಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂದ್ರೆ ಇಷ್ಟು ವರ್ಷ ಆಗಿದೆ ಅವರಿಗೆ, ಎಷ್ಟು ವರ್ಷ ಆದದ್ದು? 80 ವರ್ಷ ಅಲ್ಲ, 80 ವರ್ಷ ಆಗಿದೆ ಅವರಿಗೆ.
ಆದ್ರೂ ಅವರು ಎಂತ ಒಂದು ಕೆಲವರಿಗೆ ಏಜ್ ಆದ್ರೂ ಕೂಡ ಕೆಲವೊಂದು ಪ್ರಾಬ್ಲಮ್ ಎಲ್ಲ ಇರ್ತದಲ್ಲ, ಎಂತಾದ್ರೂ ಒಂದು ಸಮಸ್ಯೆ ಇದ್ದು ತೀರಿ ಹೋಗುವವರೆಲ್ಲ ಇರ್ತಾರೆ, ಹಾಗೆಲ್ಲ ಇವ್ರಿಗೆ ಎಂತ ಇರ್ಲಿಲ್ಲ, ಸಡನ್ ಆಗಿ ತೀರಿ ಹೋದ್ರು. ಹಾಗೆ ಅಂದ್ರೆ ಮೊದ್ಲಿನಿಂದಲೇ ನಮ್ಮ ವಿಡಿಯೋ ನೋಡಿದವರಿಗೆ ಅವ್ರು ಯಾರಂತ ಗೊತ್ತಿರ್ಬೋದು. ನಡಿಬ್ರು ಮಕ್ಕಳು, ಮಾವನ ಮಕ್ಕಳು, ಅಜ್ಜ ಎಲ್ಲ ಯಾವತ್ತು ತೋರಿಸಿದ್ದೇವೆ, ಅವರೇ ಆ ಅಜ್ಜವೇ ನನ್ನ ಅಮ್ಮನ ಅಪ್ಪ ತೀರಿ ಹೋದದ್ದು. ಹಾಗೆ ಇದು ನೋಡಿ ಹಾವ ಅಂತೇಳಿ ಇಡು ಅದನ್ನ ಇಡ್ಕೊಳ್ಳೋದು, ಹೆದರಿಸಿ ಹೆದರಿಸಿ ಇದೆಲ್ಲ ಓಡಿ ಹೆದರಿಕೆ ಆಯ್ತು. ಅದಕ್ಕೆ ಎಲ್ಲ ಸಂಸಾರವೇ ಓಡಿ ಬರ್ತಾ ಉಂಟು. ಲಕ್ಕಿ ಏನು ಸಮಾಚಾರ, ಎಂತ ಎಲ್ಲ ಗಮ್ಮತ್ತ, ಊಟ ಎಲ್ಲ ಸರಿ ಆಗ್ತಿದಾರಲ್ಲ? ಲಕ್ಕೆ ನಿನ್ಗೆ ನಿನ್ಗೆ ಅದಕ್ಕೆ ನಾ ಬೆಕ್ಕಿನ ಹತ್ತಿರ ಇದು ಅಭ್ಯಾಸ ಇಲ್ಲ. ಲಾಕಿಗೆ ಈಗ ಅದ್ರ ಇದ್ರ ಬಾಲೆಲ್ಲ ದಪ್ಪ ದಪ್ಪ ಆಯ್ತು. ಅದ ಇದಕ್ಕೆ ಲಕ್ಕಿ ಅಂದ್ರೆ ಲಕ್ಕಿ ಚಿಕ್ಕಿರುವಾಗ ಇವು ಬೆಕ್ಕುಗಳೆಲ್ಲ ಇರ್ಲಿಲ್ಲ, ಇತ್ತು ಅದ್ರ ಹತ್ರ ಯಾರು ಹೋಗ್ತಾ ಇರ್ಲಿಲ್ಲ, ಇದೆಲ್ಲ ಚಿಕ್ಕ ಟಿಂಕು ಎಲ್ಲ ಇತ್ತು. ಹಾಗೆ ಬೆಕ್ಕನ್ನು ನಾವು ಇಲ್ಲದಾಗ ಓಡಿಸ್ತದೆ, ಇರುವಾಗ ಮಾತ್ರ ಇದ್ರದ್ದು ಮೂಸುಂಟೆಲ್ಲ ಓರೆ ಗುರೆ ಮಾಡಿಕೊಂಡು ಬೆಕ್ಕನ್ನು. ಗೊತ್ತುಂಟಲ್ಲ ನನ್ನ ವಿಷಯ ಲಕ್ಕಿ, ಹೂವಿನ ಗಿಡ ಇದ್ರೆ ಎಷ್ಟು ಚಂದ ಕಾಣ್ತದಲ್ಲ ನೋಡಿ, ಫುಲ್ ಇಲ್ಲಿ ಚಂದ ಕಾಣ್ತದೆ. ಇಲ್ಲಿ ಪ್ಲೇನ್ ಉಂಟು, ಇಲ್ಲೆಲ್ಲ ನೆಡ್ಬೇಕು ಈಚೆಲ್ಲ ನೋಡಿ. ಹೂವಿನ ಗಿಡ ನೋಡ್ಲಿಕ್ಕೆ ಚಂದ, ನೋಡಿ ಇದೆಲ್ಲ ನನ್ನ ದೊಡ್ಡ ಮಗಳು ಮಾಡಿದ್ರು ನೋಡಿ. ನಾನು ಮೊನ್ನೆ ತೋರಿಸ್ಬೇಕ ಅನ್ಕೊಂಡೆ, ಅದು ನೆನಪಿಲ್ಲದ ಬಾಕಿ ಆಗಿದೆ ಅಲ್ಲಿ ನೋಡಿ. ಕಿವಿದೆಲ್ಲ ಮೊನ್ನೆ ಮಾಡಿ ಇಟ್ಟಿದ್ದಾಳೆ, ತುಂಬಾ ದಿನ ಆಯ್ತು ಮಾಡಿ. ಬೆಕ್ಕು ಎಂತ ಉಂಟಲ್ಲ ನೋಡಿ, ಇದೆಲ್ಲ ಉಂಟಲ್ಲ ಈ ಗುಡ್ಡೆಯಲ್ಲಿ ಹೂ ಸಿಗ್ತದೆ ಅಲ್ಲ, ಅದು ನೋಡಿ ಅದನ್ನ ಇಟ್ಟು ಮಾಡಿದ್ದು. ಅದೊಂದು ನೋಡಿ ಯೆಲ್ಲೋ ಕಲರ್ ಆಗ್ತದೆ ಗುಡ್ಡೆಯಲ್ಲೆಲ್ಲ. ಇದು ಇದು ಅಕ್ಕಿ, ಅಕ್ಕಿ ಇದು ಆರೆಂಜ್ ಕಲರ್ ಕೊಟ್ಟದ ಬೆಳ್ತಿಗೆ ಬೆಳ್ತಿಗೆ ಅಲ್ಲ ಇದು 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 ಎಂತದ್ದು ಕುಚಲಕ್ಕಿ, ಕುಚಲಕ್ಕಿ ಎಲ್ಲ ವೈಟ್ ಬರ್ತದಲ್ಲ ಇದೆಂತದ್ದು ಗಂಧಸರ ಗಂಧಸರ ಯಾವ್ದೋ ಒಂದು, ಅದಕ್ಕೇನೆ ಕಲರ್ ಕೊಟ್ಟದ್ದು ನೋಡಿ ಇಲ್ಲಿ, ಇದು ಕಲರ್ ಕೊಟ್ಟದ್ದು ಇದೆಲ್ಲ. ಮತ್ತೆ ಇದಕ್ಕೆ ಹೀಗೆ ಕಲರ್ ಶೈನಿಂಗ್ ಕೊಟ್ಟದ್ದು ಗೊತ್ತಿಲ್ಲ. ಮತ್ತೆ ಇದೆಂತ ಹೇಳಿದ ಹುಳ ಅದು ಇದು ಗ್ಲೂ ಇದು ಬರ್ತದೆ, ಅದನ್ನು ಶೇಪ್ ಕೊಟ್ಟು ಅದು ಎಂತ ನನಗೆ ಸರಿ ಅವರು ಮನೆಗೆ ಹೋಗುವ ತೋರಿಸುವ ನನಗೆ ನನಗೆ ಸರಿ ಗೊತ್ತಿಲ್ಲ ಅದು. ಇದೆಲ್ಲ ನನಗೆ ಇದೆಲ್ಲ ನೋಡಿ, ಇದು ಎಂತ ಗೊತ್ತುಂಟ ನಮ್ ನಮ್ಗೆ ಬಂದಿದ್ರೆ ಬ್ರೈಟ್ ಬಾತರು ಕೊಟ್ಟದ್ದು ಇದುಂಟಲ್ಲ ಎಂತ ಹೂ ಅದು ಒಣಗಿದ್ದ ಅವಳಿ ಕೊಟ್ಟದ್ದು ಅದು ಕೊಟ್ಟದ್ದು ನೋಡಿ, ಅದನ್ನ ಇಟ್ಟು ಮಾಡಿದ್ದು ಅದಿಟ್ಟು ಮಾಡಿದ್ದು. ಮತ್ತೆ ಇದು ಹೂ ಅಲ್ಲಿ ಡಿಸೈನ್ ಮಾಡಿದ್ದು ಅಲ್ಲೇ, ಅದು ಇದು ಸಪ್ರೇಟ್ ಶೇಪ್ ಕೊಟ್ಟು ಆಗಿರ್ಬೇಕು, ನನಗೆ ಸಹ ಕರೆಕ್ಟ್ ಗೊತ್ತಿಲ್ಲ. ಇದು ಇದು ಹೂವಿನ ಹೆಸಳು ಇದು ಹೆಸಳು ಅದು ಈ ರೀತಿ. ಮತ್ತೆ ಇದು ನೋಡಿ ಸಮುದ್ರದಲ್ಲಿ ಒಂದು ಸಿಗ್ತದೆ ನೋಡಿ, ಬೀಚ್ ಹತ್ರ ಇರ್ತದೆ ಮರ್ವಯ್ಯ ಒಂದು ಶಂಕ ಶಂಕ ಮರ್ವಯ್ಯ ಅಲ್ವ ಆ ಮರ್ವಯ್ಯ ಅಲ್ಲ ಶಂಕದ ರೀತಿಯಲ್ಲಿ ಇದು ಸ್ವಲ್ಪ ಹೀಗಿಟ್ಟು ಕೆಳಗೆ ಆಯ್ತು ಡ್ರೈ ಆಗದೆ ಅಂತ ಅಲ್ಲ, ಇದು ಬ್ಲಾಕ್ ಉಂಟಿದೆ ಅದು ಕೆಳಗಿಟ್ಟು ನೀರು ಇದಾಗಿದೆ ಆಗಿದೆಲ್ಲ ಸ್ಟ್ರೇಟ್ ಇಡ್ಬೇಕಿತ್ತು. ಮತ್ತೆ ಇದು ರೌಂಡ್ ಹಾಕಿ ಶೈನಿಂಗ್ ಹಾಕಿದ್ದು, ಇದು ಕೂಡ ಡಿಸೈನ್ ಮಾಡಿದ್ದು ಶೈನಿಂಗ್ ಹಾಕಿ, ಇದು ಕೂಡ ಡಿಸೈನ್ ಮಾಡಿದ್ದು ಅದೇ. ಇದು ಒಂದು ಎಲ್ಲಿ ಬಿದ್ದು ಹೋಯ್ತು ಅಂತ ಗೊತ್ತಿಲ್ಲ ಅಂತ, ಎಲ್ಲಿ ಬಿದ್ದು ಅಂತ ಗೊತ್ತಿಲ್ಲ. ಇದೆಲ್ಲ ನನಗೆ ಹಾಕ್ಲಿಕ್ಕೆ ನಾನು ಒಂದು ಇಯರಿಂಗ್ ಅನ್ನು ಹಾಕಿ ತೋರಿಸುವ. ಮತ್ತೆ ಇದು ಹೇಗೆ ಮಾಡುದಂತ ಹೇಳಿ ಅಲ್ಲಿಗೆ ಹೋಗುವಾಗ್ಲೇ ಕೇಳುವ, ನನಗೆಲ್ಲ ಇದೆಲ್ಲ ಮಾಡ್ಲಿಕ್ಕೆ ಪುರ್ಸತೆ ಇಲ್ಲ, ಪುರ್ಸತೆ ಸಿಗುದಿಲ್ಲ ನನಗೆ. ಇದು ಇಷ್ಟ ಆಯ್ತು ಅದಕ್ಕೆ ಇದನ್ನೇ ಹಾಕುದು. ಇದೆಲ್ಲ ಉಂಟು ಹಾಕ್ಲಿಕ್ಕೆ ಸಿಗುದಿಲ್ಲ, ತುಂಬಾ ಹಾಕಿ ವರ್ಷವೇ ಆಯ್ತು ಹಾಕದೆ, ಹಾಗೆ ಹಾಕ್ಲಿಕ್ಕೆ ಇಲ್ಲ ಕಿವಿಗೆ, ಸೀದಾ ಹೋಗುದೆ ಹೀಗೆ ಲಾಭ ಅಲ್ಲ. ಹಾಕ್ಲಿಕ್ಕೆ ಹಾಕದೆ ಅಭ್ಯಾಸ ಆಗಿದೆ. ಹಾಗೆ ಇಲ್ಲಿ ನೋಡಿ ಈ ರೀತಿ ವಿಚಿತ್ರ ಕಾಣ್ತಿದ್ದಾನ ಎಲ್ಲ ಹೀಗೆ ಇದಕ್ಕೆ ಹಾಕಿ ಈ ಡ್ರೆಸ್ಸಿಗೆ ಮ್ಯಾಚ್ ಕಾಣಲಿಲ್ಲ. ಹಾಗೆ ಎಂತಾದ್ರು ಟ್ರೆಡಿಷನಲ್ ವೇರ್ ಎಲ್ಲ ಹಾಕ್ತಾರಲ್ಲ, ಟ್ರೆಡಿಷನಲ್ ಡ್ರೆಸ್ ಎಲ್ಲ ಹಾಗೆಲ್ಲ ಇದೆಲ್ಲ ಹಾಕ್ಬೋದು, ಇದು ಇದಕ್ಕೆ ಆಗುದಿಲ್ಲ. ಅದಕ್ಕೆ ನಂಗೆ ಇದೇ ಇಷ್ಟ, ಇದು ಹಾಕೋದು ನಾನು. ನೋಡಿ ನಮ್ಗೆ ಮಧ್ಯಾಹ್ನ ಆಯ್ತು, ಬೆಕ್ಕಿದ್ದು ನಾ ಇದೆಲ್ಲ ಊಟ ಆಯ್ತು, ಇನ್ನು ನಮಗೆ ಊಟ ಆಗ್ಬೇಕಲ್ಲ. ವೆಜಿಟೇಬಲ್ ತರಕಾರಿ ಮಿಕ್ಸ್ ಮಾಡಿದ ಇದು ಪದಾರ್ಥ. ಹಾಗೆ ಇನ್ನು ನಾವು ಊಟ ಮಾಡುದು ಎಲ್ರು ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಸಿಗುವ. ಬಾಯ್.